ಹರೇ ಶ್ರೀನಿವಾಸ ಈ ದಿವಸ ನಾವು ಲಕ್ಷ ನಮಸ್ಕಾರ ಮತ್ತು ಲಕ್ಷ ಪ್ರದಕ್ಷಿಣೆ ಬಗ್ಗೆ ನೋಡೋಣ ನಾನು ಈಗಾಗಲೇ ಚಾತುರ್ಮಾಸದಲ್ಲಿ ಏನು ಮಾಡಬೇಕು ವ್ರತ ನಿಯಮಗಳು ಅಂತ ಅನ್ನೋ ವಿಷಯದಾಗಿ ನಾನು ಲಕ್ಷ ಪ್ರದಕ್ಷಿಣೆ ಹಾಕಬೇಕು ಅಂತ ಅಷ್ಟೇ ಹೇಳಿದ್ದೀನಿ ಅದನ್ನು ಹೆಂಗೆ ಹಾಕಬೇಕು ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ ಲಕ್ಷ ನಮಸ್ಕಾರ ಹೆಂಗೆ ಹಾಕಬೇಕು ಲಕ್ಷ ಪ್ರದಕ್ಷಿಣೆ ಏನು ಅದರದ್ದು ವಿಶೇಷತೆ ಏನು ಅದರ ಬಗ್ಗೆ ನಮಗೊಂದು ಸ್ವಲ್ಪ ವಿವರವಾಗಿ ತಿಳಿಸ್ರಿ ಅಂತ ಹೇಳಿದ್ದಾರೆ ಅದು ಜಾಸ್ತಿ ಏನು ವಿವರಣೆ ಇಲ್ಲ ಅದರಲ್ಲಿ ಲಕ್ಷ ನಮಸ್ಕಾರ ಮತ್ತು ಲಕ್ಷ ಪ್ರದಕ್ಷಿಣೆ ಅನ್ನೋದು ಹಾಕಬೇಕಾದ್ರೆ ಅದನ್ನು ಯಾವ ಥರ ನಾವು ಆರಂಭ ಮಾಡಬೇಕು ಮತ್ತು ಅದರದ್ದು ಫಲ ಏನು ಅನ್ನೋದನ್ನು ಸಂಕ್ಷಿಪ್ತವಾಗಿ ನಾವು ನೋಡೋಣ ಅಂತ ಇವಾಗ ಲಕ್ಷ ನಮಸ್ಕಾರ ಲಕ್ಷ ಪ್ರದಕ್ಷಿಣೆ ಹಾಕಬೇಕಾದ್ರೆ ಚಾತುರ್ಮಾಸದಲ್ಲಿನೇ ನಾನು ಹೇಳಿದ್ನಲ್ಲ ಶಯನ ಏಕಾದಶಿ ಬರ್ತದಲ್ಲ ಆ ದಿವಸನೇ ಆರಂಭ ಮಾಡಬೇಕು ಚಾತುರ್ಮಾಸದಲ್ಲಿನೇ ಮುಗಿಸ್ಬೇಕು ಅಂತಂದವರು ಶಯನ ಏಕಾದಶಿ ಆರಂಭ ಮಾಡಿ ಉತ್ಥಾನ ದ್ವಾದಶಿವರೆಗೂ ಅಂದರೆ ಉತ್ಥಾನ ದ್ವಾದಶಿಗಿಂತ ಮುಂಚೆ ಏಕಾದಶಿ ಬರ್ತದಲ್ಲ ಆ ದಿವಸ ಮುಗಿಸಿ ಮತ್ತು ದ್ವಾದಶಿ ದಿವಸನೂ ನಮಸ್ಕಾರ ಪ್ರದಕ್ಷಿಣೆ ಹಾಕಿ ಮುಗಿಸ್ಬೇಕು ಇನ್ನು ಕೆಲವು ಮಂದಿ ಮತ್ತೆ ಮುಂದೆ ಮೋಹಿನಿ ಏಕಾದಶಿ ಅಂತ ಮೋಹಿನಿ ದ್ವಾದಶಿ ಅಂತ ಬರ್ತದಲ್ಲ ಆ ದಿವಸನೂ ಮುಗಿಸ್ತಾರೆ ಅದು ಬೇರೆ ವಿಷಯ ಇನ್ನು ಅಷ್ಟು ಕಡಿಮೆ ಸಂದರ್ಭದಲ್ಲಿ ಲಕ್ಷ ನಮಸ್ಕಾರ ಲಕ್ಷ ಪ್ರದಕ್ಷಿಣೆ ಹಾಕೋದು ನಮಗೆ ತುಂಬ ಶ್ರಮ ಆದಂಥ ಕೆಲಸ ಆಗ್ತದೆ ಅಂತಂದರೆ ನೀವು ಒಂದು ವರ್ಷದವರೆಗೂ ಕೂಡ ಹಾಕಬಹುದು ಅಂದರೆ ಅದು ಯಾವಾಗ ಅದು ಶುರು ಮಾಡಬೇಕಾದ್ರೆ ಚಾತುರ್ಮಾಸ ಕಾಲದಲ್ಲಿ ಶುರು ಮಾಡಿಬಿಟ್ಟು ಅದನ್ನು ಯಾವತ್ತು ಮುಗೀತದೆ ಅಂದರೆ ನೀವೆಲ್ಲ ದಿವಸಕ್ಕೆ ಎಷ್ಟು ನಮಸ್ಕಾರ ಅಂತ ಇಟ್ಕೊಂಡಿರಿ ಎಷ್ಟು ಪ್ರದಕ್ಷಿಣೆ ಅಂತ ಇಟ್ಕೊಂಡಿದ್ದೀರಿ ಅದನ್ನು ನೋಡಿಕೊಂಡು ಒಂದು ಇದ್ರ ದಿವಸ ಅಂದರೆ ಮಧ್ಯದಲ್ಲಿ ನಮಸ್ಕಾರ ಪ್ರದಕ್ಷಿಣೆ ಹಾಕುವವರಿಗೆ ಮಧ್ಯೆ ಏನೋ ವಿಘ್ನಗಳು ಬರ್ತಿರ್ತಾವೆ ಏನಾದರೂ ಶೌಚ ಬಂದರೆ ಪುರುಡು ಬಂದರೆ ವೃದ್ಧಿ ಬಂದರೆ ಏನು ಅನಾನುಕೂಲ ಆದರೆ ಅಂಥ ಸಂದರ್ಭದಲ್ಲಿ ಅದನ್ನು ಮತ್ತೆ ಮುಂದೆ ನಮಸ್ಕಾರ ಪ್ರದಕ್ಷಿಣೆ ಮತ್ತೆ ಮುಂದುವರಿಸಬೇಕು ಆ ದಿವಸಗಳನ್ನು ಬಿಟ್ಟು ಆವಾಗ ಹಿಂಗಾಗಿ ಅದು ನಿಮಗೆ ಯಾವಾಗ ಅದು ಮುಗೀತದ ಆವಾಗ ಅಂಥ ಸಂದರ್ಭ ಒಳ್ಳೆಯ ಒಂದು ದಿವಸ ನೋಡಿ ಆ ಥರ ಮುಗಿಸ್ಬೇಕು ಯಾಕಂದರೆ ನೀವು ಎಷ್ಟು ಒಂದೇ ದಿವಸ ಒಂದು 1000 ಪ್ರದಕ್ಷಿಣೆ 1000 ನಮಸ್ಕಾರ ಅಂದರೆ ಅದನ್ನು ದೇಹಕ್ಕೆ ಒದಗಬೇಕಲ್ಲ ನಮ್ಮ ದೇಹ ಸಾಮರ್ಥ್ಯ ಇರಬೇಕಲ್ಲ ಅದಕ್ಕಾಗಿ ಅದನ್ನು ನೋಡಿಕೊಂಡು ನೀವು ಸಂಕಲ್ಪ ಮಾಡಿಕೊಂಡು ಹಿಡಿಬೇಕು ಚಾತುರ್ಮಾಸದಾಗ ಮುಗಿಸ್ತಕ್ಕಂಥ ಸಾಮರ್ಥ್ಯ ನಿಮಗಿದ್ದರೆ ಚಾತುರ್ಮಾಸದಾಗ ಮುಗಿಸ್ಬೋದು ಆಗದೇ ಇದ್ದರೆ ಚಾತುರ್ಮಾಸದಾಗ ಶುರು ಮಾಡಿ ಅದನ್ನು ಯಾವಾಗ ಎಂದು ಮುಗಿಸ್ಬೇಕು ಅಂತ ಅನ್ನೋದು ನೀವೇ ವಿಚಾರ ಮಾಡಿಕೊಂಡು ಮುಗಿಸ್ಬೇಕು ಆದರೆ ನೀವು ಮಾಡೋ ನಮಸ್ಕಾರ ಪ್ರದಕ್ಷಿಣೆ ಹಾಕುವವರು ಒಂದು ಸಲ ಪ್ರದಕ್ಷಿಣೆ ಬಂದು ಒಂದು ಸಲ ನಮಸ್ಕಾರನೂ ಹಾಕ್ತಾರೆ ನಾನು ಈಗಾಗಲೇ ನಮಸ್ಕಾರ ಮತ್ತು ಪ್ರದಕ್ಷಿಣೆ ಬಗ್ಗೆ ಬೇಕಾದಷ್ಟು ವಿವರಗಳನ್ನು ಹೇಳಿದ್ದೀನಿ ಆಮೇಲೆ ಒಂದು ದೇವಸ್ಥಾನದಲ್ಲಿ ಬೇಕಾದ್ರೆ ನಮಸ್ಕಾರ ಪ್ರದಕ್ಷಿಣೆ ಹಾಕಬಹುದು ಮನೆಯಲ್ಲಿ ನಮಸ್ಕಾರ ಪ್ರದಕ್ಷಿಣೆ ಹಾಕಬೇಕಾದ್ರೆ ಮಡಿಯಿಂದ ದೇವರ ಪೆಟ್ಟಿಗೆ ಇಟ್ಕೊಂಡು ದೇವರ ಪೆಟ್ಟಿಗೆಗೆ ನಮಸ್ಕಾರ ಮತ್ತು ಪ್ರದಕ್ಷಿಣೆ ಹಾಕಬೇಕು ಒಂದು ಪ್ರದಕ್ಷಿಣೆ ಹಾಕಿ ಬಂದಾಗ ಒಂದು ನಮಸ್ಕಾರನೂ ಹಾಕಬಹುದು ಇಲ್ಲಾದರೆ ದೇವಸ್ಥಾನದಲ್ಲಿ ಹೇಳೋದ್ನಲ್ಲ 4 ದಿಕ್ಕುಗಳಿಗೂ ನಮಸ್ಕಾರ ಹಾಕಿ ಮಧ್ಯ ದೇವರದ ಎದುರುಗಡೆ ಅಂದರೆ ಸ್ವಲ್ಪ ಹಿಂಗೆ ಬಲಗಡೆ ತೆರೆದುಕೊಂಡು ಒಂದು ನಮಸ್ಕಾರನೂ ಹಿಂಗೆ ಹಾಕಬಹುದು ಇಲ್ಲಾದರೆ ಒಂದು ಬರೀ ಪ್ರದಕ್ಷಿಣೆನೂ ಹಾಕಬಹುದು ಆ ಥರ ನಿಮ್ಗೆ ಅದನ್ನು ನೀವು ಹೆಂಗೆ ನೀವು ಮಾಡ್ತೀರಿ ನಿಮ್ಮ ದೇಹದ ಸಾಮರ್ಥ್ಯ ಹೆಂಗದ ಅದನ್ನು ನೋಡಿಕೊಂಡು ನೀವು ಸಂಕಲ್ಪ ಮಾಡಿಕೊಂಡು ಮಾಡಬೇಕು ಅಂದರೆ ಈ ಚಾತುರ್ಮಾಸ ಕಾಲದಲ್ಲಿ ಈ ಲಕ್ಷ ಪ್ರದಕ್ಷಿಣೆ ಆಚರಿಸಬೇಕು ಅಂತ ಇವಾಗ ಹೇಳಿದ್ದೀನಿ ಆಮೇಲೆ ಆಷಾಢ ಮಾಸದ ಶಯನ ಏಕಾದಶಿ ಅಂತ ಹೇಳಿದ್ದಲ್ಲ ಏಕಾದಶಿ ದಿವಸ ಆರಂಭ ಮಾಡಿ ಕಾರ್ತೀಕ ಮಾಸದ ವರೆಗೂ ಇದನ್ನು ಚಾತುರ್ಮಾಸದಲ್ಲಿ ಇದು ಲಕ್ಷ ಪ್ರದಕ್ಷಿಣೆ ಹಾಕಬೇಕು ಇದಕ್ಕೆ ಏನು ಅಂತಂದರೆ ಏನು ಪಾಪಕರ್ಮಗಳನ್ನೆಲ್ಲ ಮಾಡಿರ್ತೀವಿ ಜನ್ಮಾಂತರಕ್ಕೂ ಮಾಡಿದ ಪಾಪಕರ್ಮಗಳು ಇದೇ ಜನ್ಮಕ್ಕಲ್ಲ ಮಾಡಿದ ಜನ್ಮಾಂತರದಿಂದ ಮಾಡಿದಂಥ ಪಾಪಕರ್ಮಗಳನ್ನು ಸಹಿತ ಸುಟ್ಟು ಭಸ್ಮವಾಗ್ತವಂತ ಲಕ್ಷ ನಮಸ್ಕಾರ ಲಕ್ಷ ಪ್ರದಕ್ಷಿಣೆಗೆ ಇದರದು ಆಮೇಲೆ ಇದನ್ನು ಮಾಡಿದ ಮೇಲೆ ಉದ್ಯಾಪನೆ ಮಾಡಬೇಕು ಅಂತ ಕೂಡ ಹೇಳ್ತಾರೆ ಯೋಗ್ಯ ಬ್ರಾಹ್ಮಣರ ಹತ್ರ ತಿಳ್ಕೊಂಡು ಉದ್ಯಾಪನೆ ಹೇಗೆ ಮಾಡಬೇಕು ಅಂತ ಅನ್ನೋದು ಕೇಳಿಕೊಂಡು ನೀವು ಉದ್ಯಾಪನೆ ಮಾಡಬೇಕು ಆಮೇಲೆ ಲಕ್ಷ ಪ್ರದಕ್ಷಿಣೆ ಹಾಕಬೇಕಾದ್ರೆ ಒಂದು ಮಂತ್ರ ಇದೆ ಆ ಮಂತ್ರ ಏನಂತ ಅನ್ನೋದು ಅದನ್ನು ಹೇಳಬೇಕು ನೀವು ಹೇಳಿ ಇದನ್ನು ಆರಂಭ ಮಾಡಬೇಕು ಏನಂದರೆ ಅನಂತ ಅವ್ಯಯ ವಿಷ್ಣುಹೋ ಶ್ರೀ ಲಕ್ಷ್ಮೀನಾರಾಯಣ ಪ್ರಭೋ ಜಗದೀಶ ನಮಸ್ತುಭ್ಯಂ ಪ್ರದಕ್ಷಿಣ ಪದೇ ಪದೇ ಅಂತ ಹೇಳಿಕೊಂಡು ನಮಸ್ಕಾರ ಮತ್ತು ಪ್ರದಕ್ಷಿಣೆ ಹಾಕಬೇಕು ಆಮೇಲೆ ಇದನ್ನು ಹೇಳಿ ಸಂಕಲ್ಪ ಮಾಡಿ ಆದಮೇಲೆ ನೀವು ದೇವರ ನಾಮಸ್ಮರಣೆಗಳನ್ನು ಮಾಡುತ್ತಾ ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು ದೇವರ ನಾಮಸ್ಮರಣೆಗಳನ್ನೇ ಮಾಡಬೇಕು ಪ್ರದಕ್ಷಿಣೆ ಮತ್ತು ನಮಸ್ಕಾರದಲ್ಲಿ ಆಮೇಲೆ ಇದರಿಂದ ಏನು ಫಲ ಬರ್ತದೆ ಅಂತಂದರೆ ಬ್ರಹ್ಮ ಹತ್ಯಾದಿ ಪಾಪಗಳು ಸಹಿತ ನಮಗೆ
ದೋಷಗಳನ್ನು ಬರೋದಿಲ್ಲ. ಬ್ರಹ್ಮಹತ್ಯೆ ಯಾಕೆ ನಾವು ಮಾಡ್ತೀವಿ, ಬ್ರಹ್ಮಹತ್ಯೆ ಏನು ಮಾಡೇ ಇಲ್ಲಲ್ಲ ನಾವು ಅಂತಂದರೆ, ಈ ಇಲ್ಲ ಜನ್ಮ ಜನ್ಮದಲ್ಲಿ ಯಾವುದೋ ಒಂದು ಜನ್ಮದಲ್ಲಿ ಬ್ರಹ್ಮಹತ್ಯೆ ಪಾಪ ಅಂದರೆ ನಾವು ನಿಜವಾಗ್ಲೂ ಬ್ರಾಹ್ಮಣರನ್ನು ಹತ್ಯೆ ಮಾಡಿದ್ದೇ ಬ್ರಹ್ಮಹತ್ಯೆ ಅಲ್ಲ. ಯಾರ ಯೋಗ್ಯ ಇದ್ದವರನ್ನು ಸಾತ್ವಿಕರನ್ನು ಮನಸ್ಸು ನಾವು ನೋಯಿಸಿದ್ರೆ ಅದು ಬ್ರಹ್ಮಹತ್ಯೆ ಪಾಪನೇ. ಅದು ಕೂಡ ಜನ್ಮ ಜನ್ಮಾಂತರದಲ್ಲಿ ಮಾಡಿರಬಹುದು ಅಥವಾ ಇದೇ ಜನ್ಮಕ್ಕಾದರೂ ಬ್ರಹ್ಮಹತ್ಯೆ ದೋಷಗಳನ್ನು ಮಾಡೋದಂತಂದರೆ ಬ್ರಾಹ್ಮಣರ ವಧ ಮಾಡಿದ್ರೆ ಮಾತ್ರ ಬ್ರಹ್ಮಹತ್ಯೆ ಅಲ್ಲ. ಒಳ್ಳೆ ಸಾತ್ವಿಕರಿದ್ದವರನ್ನು ಬ್ರಹ್ಮ ಭಗವದ್ ಭಕ್ತರನ್ನು ಅವ್ರ ಮನಸ್ಸೇನಾದರೂ ನಾವು ನೋಯಿಸಿದ್ದೆ ಆದರೆ ಅದು ಕೂಡ ಬ್ರಹ್ಮಹತ್ಯೆ ದೋಷನೇ, ಅದು ಕೂಡ ಬ್ರಹ್ಮಹತ್ಯೆ ದೋಷಕ್ಕೆ ಸಮಾನ. ಅಂಥ ಪಾಪಗಳನ್ನು ಸಹಿತ ನಾವು ನಿವಾರಣೆ ಮಾಡ್ಕೋಬೋದು ಲಕ್ಷ ಪ್ರದಕ್ಷಿಣೆಯಿಂದ. ಆಮೇಲೆ ವರ್ಣ ಸಂಕರಾದಿ ದೋಷಗಳು ಕೂಡ ಹೋಗುತ್ತವೆ. ಆಮೇಲೆ ಪಾತಿವ್ರತ್ಯ ವ್ರತಕ್ಕೆ ಏನಾದರೂ ಧಕ್ಕೆ ಬರುವಂಥ ಕೆಲಸ ಆಗಿದ್ದರೆ ಅದು ಕೂಡ ದೋಷ ನಿವಾರಣೆ ಆಗುತ್ತದೆ. ಪಾತಿವ್ರತ್ಯಕ್ಕೆ ಕಾರಣವಾಗುವಂತಹ ಪಾಪಗಳು ಕೂಡ ನಿವಾರಣೆ ಆಗ್ತವೆ. ಆಮೇಲೆ ಅಭಕ್ಷ ಭಕ್ಷಣ, ತಿಳಿದು ತಿಳಿಲಾರ್ದನು ಗೊತ್ತಿದ್ದು ಗೊತ್ತಿರಲಾರ್ದನು ಅಭಕ್ಷ ಭಕ್ಷಣ ಮಾಡಿರ್ತೀವಿ, ನಿಷಿದ್ಧ ಪದಾರ್ಥಗಳ ಸೇವನೆ ಮಾಡಿರ್ತೀವಿ, ಆ ದೋಷಗಳು ಕೂಡ ಪರಿಹಾರ ಆಗ್ತವೆ. ಇಂಥ ಮಹಾ ಸಕಲ ಪಾಪಗಳು ಮಹಾ ಸಕಲ ಪಾಪಗಳು ಕೂಡ ಈ ಲಕ್ಷ ಪ್ರದಕ್ಷಿಣ ನಮಸ್ಕಾರದಿಂದ ನಮಗಂಥ ದೋಷಗಳನ್ನೆಲ್ಲ ದೂರ ಆಗ್ತವೆ. ಆಮೇಲೆ ಇದು ಈ ಲಕ್ಷ ಮತ್ತು ಪ್ರದಕ್ಷಿಣೆ ಹಾಕುವುದರಿಂದ ಅಂದರೆ ಪಾಪವೆಂಬ ಕತ್ತಲೆಯನ್ನು ಪರಿಹರಿಸುವ, ಅಂದರೆ ಅಂಧಕಾರದಲ್ಲಿ ಮುಳುಗಿರ್ತೀವಿ, ಪಾಪಗಳನ್ನು ಮಾಡಿ ಮಾಡಿ ಅಂಧಕಾರದಲ್ಲಿ ಮುಳುಗಿರ್ತೀವಿ, ನಾವು ಬೆಳಕಿನಡೆ ಹೋಗಬೇಕು. ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳ್ತಾರಲ್ಲ, ಮೃತ್ಯೋರ್ಮ ಅಮೃತಂಗಮಯ ಅಂತ. ಹಾಗೆ ನಾವು ಅಂಥ ಕತ್ತಲೆಯಲ್ಲಿ ಮುಳುಗಿದ್ರೆ ಸಹಿತ ಈ ಪ್ರದಕ್ಷಿಣ ನಮಸ್ಕಾರದಿಂದ ನಾವು ಬೆಳಕಿನಡೆಗೆ ಹೋಗ್ತೀವಿ, ಅಂದರೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ನಮ್ಮ ಪಯಣ ಸಾಗುತ್ತದೆ ಅಂತ ಹೇಳ್ತಾರೆ. ಇದರಲ್ಲಿ ಭವಿಷ್ಯೋತ್ ಪುರಾಣದಲ್ಲಿ ಬಂದ ವಾಕ್ಯ ಇದು, ಭವಿಷ್ಯೋತ್ ಪುರಾಣದಲ್ಲಿ ಹೇಳಿದಂಥ ವಾಕ್ಯ. ಆಮೇಲೆ ಈ ಪವಿತ್ರವಾದ ಈ ವ್ರತದ ಅನುಷ್ಠಾನದಿಂದ ಹಿಂದಿನ ಜನ್ಮಗಳಲ್ಲಿ ಹಿಂದಿನ ಏಳು ಜನ್ಮಗಳಲ್ಲಿ ಮಾಡಿದಂಥ ಪಾಪಗಳು ಮತ್ತು ಮುಂದೆ ನಾವು ಏನಾದರೂ ಮಾಡ್ತಕ್ಕಂಥ ಪಾಪಗಳು ಇದ್ದರೂ ಕೂಡ ಅದು ಸಹಿತ ದೋಷ ನಿವಾರಣೆ ಆಗ್ತದೆ. ಅದಕ್ಕಾಗಿ ನಿಶ್ಚಿತವಾಗಿಯೂ ಈ ಎಲ್ಲ ದೋಷಗಳನ್ನು ನಾವು ಪರಿಹಾರ ಮಾಡ್ಕೋಬೇಕು ಅಂತಂದರೆ ಒಂದೇ ಒಂದು ಮಾರ್ಗ ಅಂದರೆ ಲಕ್ಷ ಪ್ರದಕ್ಷಿಣ ಲಕ್ಷ ನಮಸ್ಕಾರ. ಈಗ ನಾವು ಲಕ್ಷ ಪ್ರದಕ್ಷಿಣೆ ಬಗ್ಗೆ ನೋಡಿದ್ವಿ, ಈಗ ಲಕ್ಷ ನಮಸ್ಕಾರದ ಬಗ್ಗೆ ನೋಡಬೇಕು ಅಂತಂದರೆ ಲಕ್ಷ ನಮಸ್ಕಾರ ಅಂತ ಕೂಡ ಅದು ಕೂಡ ಆಷಾಢ ಶುದ್ಧ ಏಕಾದಶಿ ಅಂದರೆ ಶಯನ ಏಕಾದಶಿ ಆರಂಭ ಮಾಡಿ ಕಾರ್ತಿಕ ದ್ವಾದಶಿವರೆಗೂ ಮಾಡಬೇಕು ಹೇಳಿದ್ನಲ್ಲ. ಇದು ಕೂಡ ನೀವು 4 ತಿಂಗಳದಾಗ ಮಾಡಲಿಕ್ಕೆ ಅಸಮರ್ಥ ಆಗಿದ್ದರೆ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು, ಯಾವತ್ತು ಮುಗಿಯುತ್ತದೆ ಆ ಒಳ್ಳೆಯ ಒಂದು ಮುಹೂರ್ತದಲ್ಲಿ ಮುಗಿಸ್ಬೇಕು. ಇದು ಕೂಡ ಅದಕ್ಕೆ ಈ ಥರ ಮಾಡೋದರಿಂದ ಚಕ್ರಪಾಣಿಯಾದಂಥ ಎಲ್ಲ ಭಗವಂತ ಯಾರು ಅಂತಂದರೆ ಶಮದಮಾದಿಯುಕ್ತನಾದ ಚಕ್ರಪಾಣಿಯೂ ದೇವನೂ ಆದ ಶ್ರೀಹರಿಯ ಪ್ರೀತಿಗಾಗಿ ಅವನ ಮುಂದೆಯೇ ಪ್ರಾರಂಭ ಮಾಡಬೇಕು, ಅವನೇ ನಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡ್ತಾನೆ ಅಂತ ಹೇಳ್ತಾರೆ. ಆಮೇಲೆ ಎಲ್ಲ ವರ್ಗದವರಿಗೂ ಎಲ್ಲ ಆಶ್ರಮದವರಿಗೂ ಇದು ವಿಹಿತವಾದಂಥ ಕರ್ಮ, ಅಂದರೆ ಸಣ್ಣವ್ರು ಮಾಡಬೇಕು, ದೊಡ್ಡವರು ಮಾಡಬಾರ್ದು, ಮುದುಕರು ಮಾಡಬೇಕು, ಹೆಂಗಸರು ಮಾಡಬೇಕು, ಗಂಡಸರು ಇಂಥ ಏನೇನಿಲ್ಲ, ಎಲ್ಲ ವಯಸ್ಸಿನವರು ಮಾಡಬಹುದು, ಎಲ್ಲ ಪಂಗಡದವರು ಮಾಡಬೇಕು, ಮತ್ತು ಸ್ತ್ರೀಲಿಂಗ ಪುಲ್ಲಿಂಗ ಅಂತ ಅನ್ನೋದೇನೂ ಇಲ್ಲ, ಸ್ತ್ರೀಯರು ಮಾಡಬೇಕು ಪುರುಷರು ಮಾಡಬೇಕು ಎಲ್ಲರೂ ಮಾಡಬೇಕು ಅಂದರೆ ಮಾಡಬಹುದು, ಎಲ್ಲರೂ ಈ ಲಕ್ಷ ನಮಸ್ಕಾರ ಪ್ರದಕ್ಷಿಣಕ್ಕೆ ಯೋಗ್ಯರಾದವರೇ, ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತೂ ಏನೂ ಇಲ್ಲ, ಎಲ್ಲರೂ ಮಾಡಬೇಕು ಅಂತ ಬ್ರಹ್ಮಾಂಡ ಪುರಾಣದಲ್ಲಿ ಬಂದ ಒಂದು ವಾಕ್ಯ ಇದನ್ನು. ಆಮೇಲೆ ಈ ಅರ್ಘ್ಯ ಮಂತ್ರ, ಈ ಲಕ್ಷ ಪ್ರದಕ್ಷಿಣೆ ನಮಸ್ಕಾರಕ್ಕೆ ಅರ್ಘ್ಯ ಮಂತ್ರ ಏನಂತದ ಇದೆ ಅಂತಂದರೆ, ದೇವ ದೇವ ಜಗನ್ನಾಥ ಸರ್ವವ್ರತ ಫಲಪ್ರದ ವ್ರತನಾನೇನ ಸುಪ್ರೀತೋ ಗ್ರಹಣಾರ್ಘ್ಯಂ ಮಯ ಪ್ರೀತಂ ಅಂತ ಹೇಳಿ ಇಲ್ಲಿ ಅರ್ಘ್ಯ ಕೊಡಬೇಕು. ಅಂದರೆ ನಮಸ್ಕಾರ ಮಾಡಿದ್ದಕ್ಕಾಗಿ, ಲಕ್ಷ ನಮಸ್ಕಾರ ಮಾಡಿದ್ದಕ್ಕೆ. ಆಮೇಲೆ ಈ ವ್ರತ ಮಾತ್ರ ತುಂಬ ಪುಣ್ಯಕರವಾದಂಥ ವ್ರತ ಅಂತ ಈಗಾಗಲೇ ಹೇಳಿದ್ದೀನಿ. ಪಾಪಗಳನ್ನು ನಾಶ ಮಾಡ್ತದೆ, ಕಾಡ್ಗಿಚ್ಚಿನಂತೆ ಇರತಕ್ಕಂಥ ಪಾಪಗಳನ್ನೆಲ್ಲ ನಾಶ ಮಾಡ್ತದೆ. ಇದು ಕೂಡ ಬ್ರಹ್ಮಾಂಡ ಪುರಾಣದ ಒಂದು ವಾಕ್ಯ, ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದ್ದಾರೆ ಈ ವ್ರತ ಬಹಳ ಪುಣ್ಯಕರವಾಗಿದೆ, ಪಾಪಗಳನ್ನು ದಹಿಸಲು ಕಾಡ್ಗಿಚ್ಚಿನಂತಿರುವಂಥ ಪಾಪಗಳನ್ನು ಕೂಡ ತೂಲ ರಾಶಿಯೊಳು ಅನಲ ಪೊಕ್ಕಂತೆ ಅಂತ ಹೇಳ್ತಾರಲ್ಲ, ಒಂದು ಹತ್ತಿ ರಾಶಿಯಲ್ಲಿ ಒಂದು ಅನಲ ಬೆಂಕಿದು ಒಂದು ಚೂರು ಇದ್ರೂ ಹತ್ತಿ ರಾಶಿಯೆಲ್ಲ ಸುಟ್ಟು ಭಸ್ಮ ಮಾಡುವ ಹಂಗೆ, ಅಷ್ಟು
ಸುಟ್ಟು ಪಾಪಗಳನ್ನೆಲ್ಲ ಸುಟ್ಟು ಭಸ್ಮ ಮಾಡುತ್ತದೆ. ಇದು ಅದು ಕಾಡ್ಗಿಚ್ಚಿನಂತಿರುವ ಎಲ್ಲ ಪಾಪಗಳನ್ನೆಲ್ಲ ಸುಟ್ಟು ಭಸ್ಮ ಮಾಡ್ತದೆ. ಆಮೇಲೆ ಇದು ಪಾಪಗಳೆಂಬ ಪರ್ವತಕ್ಕೆ ವಜ್ರಾಯುಧ ಇದ್ದಂಗಂತ. ಇದು ಅಂದರೆ ಲಕ್ಷ ನಮಸ್ಕಾರ ಮತ್ತು ಪ್ರದಕ್ಷಿಣ. ಆಮೇಲೆ ಪಾಪಗಳೆಂಬ ಸಾಗರವನ್ನು ದಾಟಲು ಇದೊಂದು ನಾವೇ ಇದ್ದ ಹಾಗೆ ಅಂತ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳ್ತಾರೆ. ಎಲ್ಲ ಪಾಪಗಳನ್ನು ಪರಿಹರಿಸಿ ಕೊನೆಗೆ ವಿಷ್ಣು ಪ್ರಸಾದಕ್ಕೂ, ಇದು ನಾವು ವಿಷ್ಣುವಿನ ಅನುಗ್ರಹಕ್ಕೂ ಆತನ ಪ್ರಸಾದಕ್ಕೂ ನಾವು ಪಾತ್ರರಾಗ್ತೀವಿ. ಇದಕ್ಕೆ ಸದೃಶವಾದ ವ್ರತ ಮತ್ತೊಂದು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಅಗ್ದಿ ಇದು ನಮ್ಮ ದೇಹದಿಂದ ನಮ್ಮ ಹತ್ರ ಅದು ಇಲ್ಲ ಇದು ಇಲ್ಲ, ದುಡ್ಡಿಲ್ಲ ಕಾಸಿಲ್ಲ ಅದು ಇಲ್ಲ ಅನ್ನೋ ಹಾಗಿಲ್ಲ. ನಮ್ಮ ದೇಹ ಒಂದು ಗಟ್ಟಿಮುಟ್ಟಿ ಆಗಿದ್ದರೆ, ಮನಸ್ಸೊಂದು ದೃಢವಾದ ಸಂಕಲ್ಪ ಇದ್ದರೆ ಮಾತ್ರ ಈ ವ್ರತ ನಿಯಮಗಳನ್ನು ಅವಶ್ಯವಾಗಿ ನೀವು ಮಾಡಬಹುದು. ಅದಕ್ಕೆ ಲಕ್ಷ ಪ್ರದಕ್ಷಿಣದ ಬಗ್ಗೆ ಸ್ವಲ್ಪ ಹೇಳ್ರಿ ವಿವರವಾಗಿ ಅಂತ ಬಹಳಷ್ಟು ಜನ ಹೇಳ್ತಿದ್ರು. ಪ್ರದಕ್ಷಿಣೆ ಬಗ್ಗೆ ನಮಸ್ಕಾರ ಪ್ರದಕ್ಷಿಣೆ ಬಗ್ಗೆ ನಾನು ಅದನ್ನು ಸಪ್ರೇಟಾಗಿ ಹೇಳಿದ್ದೀನಿ. ಆದರೆ ಲಕ್ಷ ನಮಸ್ಕಾರ ಲಕ್ಷ ಪ್ರದಕ್ಷಿಣೆ ಹೇಗೆ ಅಂತ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ದಿವಸ ನನ್ನ ಬುದ್ಧಿಗೆ ತಿಳಿದಷ್ಟು, ನನ್ನ ಇದಕ್ಕೆ ತಿಳಿದಷ್ಟು ನಾನು ಹೇಳಿದ್ದೀನಿ. ಇದನ್ನು ಯಾವ್ಯಾವ ಪುರಾಣದಲ್ಲಿ ಏನೇನು ಉಲ್ಲೇಖ ಕೊಟ್ಟಿದ್ದಾರೆ ಅನ್ನೋದು ಕೂಡ ನಾನು ನಿಮಗೆ ವಿಷಯವನ್ನು ತಿಳಿದುಕೊಂಡು ನಿಮಗೆಲ್ಲ ತಿಳಿಸಿದ್ದೀನಿ. ಅವಶ್ಯವಾಗಿ ಈ ವ್ರತವನ್ನು ಮಾಡಿ ನೀವು ಪುಣ್ಯಕ್ಕೆ ಭಾಗಿಯಾಗಬೇಕು ಅಂತ ಹೇಳ್ತಾ ಮಧ್ವಾಂಧ್ರದ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.